ಭಾರತೀಯ ಜನತಾ ಪಕ್ಷ ಬಿಜೆಪಿಯ ಸಂಸ್ಥಾಪನಾ ದಿನದ ಅಂಗವಾಗಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಪಕ್ಷದ ಕಾರ್ಯಕರ್ತರನ್ನು ಉದ್ದೇಶಿಸಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾತನಾಡಿದರು. ಪಕ್ಷದ 41 ವರ್ಷಗಳ ಈ ಯಾತ್ರೆಯಲ್ಲಿ ಸೇವಾ ಮತ್ತು ಸಮರ್ಪಣಾ ಮನೋಭಾವದಿಂದ ಪಕ್ಷಕ್ಕಾಗಿ ಲಕ್ಷಾಂತರ ಕಾರ್ಯಕರ್ತರು ದುಡಿದು ಸಾಕ್ಷಿಯಾಗಿದ್ದಾರೆ. ಅವರ ತ್ಯಾಗ ತತ್ವನಿಷ್ಠೆಯ ಶ್ರಮದಿಂದಾಗಿ ಪಕ್ಷ ಅತಿ ಎತ್ತರಕ್ಕೆ ಬೆಳೆದಿದೆ ಎಂದರು. ಜನಸಂಘದಿಂದ ಬಿಜೆಪಿ ಸ್ಥಾಪನೆಯವರೆಗೆ ರಾಷ್ಟ್ರ ಸೇವೆಯ ಯಜ್ಞದಲ್ಲಿ ಸಹಸ್ರಾರು ನಾಯಕರು ಕಾರ್ಯಕರ್ತರು ಶ್ರಮವಹಿಸಿದ್ದಾರೆ. ಅವರಲ್ಲಿ ಮುಖ್ಯವಾಗಿ ಪಂಡಿತ್ ದೀನದಯಾಳ್ ಉಪಾಧ್ಯಾಯ ಮತ್ತು ಶ್ಯಾಮಪ್ರಸಾದ್ ಮುಖರ್ಜಿ ಅವರ ಕೊಡುಗೆ ಅನನ್ಯ. ಆನಂತರ ಪಕ್ಷದ ವಿಸ್ತರಣೆಯಲ್ಲಿ ಅಟಲ್ ಬಿಹಾರಿ ವಾಜಪೇಯಿ, ಎಲ್ಕೆ ಅಡ್ವಾಣಿ, ಮುರಳಿ ಮನೋಹರ್ ಜೋಶಿ ಅವರುಗಳು ಇನ್ನಷ್ಟು ಶಕ್ತಿ ತುಂಬಿದರು. ಆ ರೀತಿ ಪಕ್ಷಕ್ಕೆ ತಮ್ಮ ಜೀವನವನ್ನು ಸಮರ್ಪಿಸಿಕೊಂಡ ಎಲ್ಲರಿಗೂ ನನ್ನ ಪ್ರಣಾಮಗಳು ಎಂದು ಹೇಳಿದರು. ಬಿಜೆಪಿ ಮೊದಲಿನಿಂದಲೂ ವ್ಯಕ್ತಿಗಿಂತ ದೇಶ ಮೊದಲು ಎನ್ನುವ ಕಲ್ಪನೆಯೊಂದಿಗೆ ಕಾರ್ಯನಿರ್ವಹಿಸುತ್ತಿದೆ. ಪಕ್ಷ ಕೇಂದ್ರ ಮತ್ತು ರಾಜ್ಯಗಳ ಸಹಕಾರದೊಂದಿಗೆ ನವಭಾರತ ನಿರ್ಮಾಣಕ್ಕೆ ಕಟಿಬದ್ಧವಾಗಿದೆ. ಆ ನಿಟ್ಟಿನಲ್ಲಿ ಹಲವು ಮಹತ್ವದ ನಿರ್ಣಯಗಳನ್ನು ಕೈಗೊಳ್ಳಲಾಗಿದೆ, ಹಲವು ಯೋಜನೆಗಳನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ ಎಂದರು. ರೈತರು, ಕಾರ್ಮಿಕರು ಸೇರಿದಂತೆ ಸಮಾಜದ ಎಲ್ಲಾ ವರ್ಗದವರ ಕಲ್ಯಾಣಕ್ಕೆ ಸರ್ಕಾರ ಕ್ರಮ ಕೈಗೊಂಡಿದ್ದು ಅಭಿವೃದ್ಧಿ ಯೋಜನೆಗಳ ಮೂಲಕ ಎಲ್ಲಾ ರಂಗಗಳಲ್ಲಿ ಬದಲಾವಣೆಗಳನ್ನು ತರಲಾಗುತ್ತಿದೆ ಎಂದು ಹೇಳಿದರು. ನಾವು ಶ್ಯಾಮಪ್ರಸಾದ್ ಮುಖರ್ಜಿ ಅವರ ಒಂದು ದೇಶ ಒಂದು ಕಾನೂನು ಕಲ್ಪನೆ ಸಾಕಾರಗೊಳಿಸಲು ಸಂವಿಧಾನ ಕಲಂ 370 ಕ್ಕೆ ತಿದ್ದುಪಡಿ ತಂದು ಕಾಶ್ಮೀರಕ್ಕೆ ಸಾಂವಿಧಾನಿಕ ಹಕ್ಕು ನೀಡಿದ್ದೇವೆ ಎಂದರು. अपना योगदान देने वाले हर व्यक्ति को आदरपूर्वक नमन करता हूं. डॉक्टर श्यामा प्रसाद मुखर्जी, पंडित दीनदयाल उपाध्याय जी, अटल बिहारी वाजपेयी जी, कुशाभाऊ ठाकरे जी, राजमाता सिंधिया जी, ऐसे अनगिनत महान व्यक्तित्वों को बीजेपी के प्रत्येक कार्यकर्ता की तरफ से मैं आदरपूर्वक श्रद्धांजलि देता हूं, श्रद्धा सुमन अर्पित करता हूं. जनसंघ से लेकर अभी तक ये तप, ये तपस्या हमारे कार्यकर्ताओं के लिए बहुत बड़ी प्रेरणा है. साथियों, पिछले साल कोरोना ने पूरे देश के सामने एक अभूतपूर्व संकट खड़ा कर दिया था. तब आप सब अपना सुख दुख भूलकर देशवासियों की सेवा में लगे रहे. आज भाजपा से गांव गरीब का जुड़ाव इसलिए बढ़ रहा है क्योंकि आज वो पहली बार अंत्योदय को साकार होते देख रहा है. 21वीं सदी में जिन युवाओं ने जन्म लिया है वे आज भारतीय जनता पार्टी के साथ है, भाजपा की नीतियां, भाजपा के प्रयासों के साथ है. साथियों, गांधी जी कहते थे कि निर्णय और योजनाएं वो हों जो समाज की आखिरी पंक्ति में खड़े व्यक्ति तक लाभ पहुंचाए. हम सब मिलकर के दिन रात मेहनत की है, अपने लक्ष्यों को पाकर दिखाया है और इन निर्णयों को, इन योजनाओं के शुरू करने के पीछे सबसे बड़ी वजह यही है कि हम संगठन में रहते हुए भी ऐसे ही कार्य करते 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 आगे बढ़ रहे हैं. इसलिए जब सरकार में आते हैं तो और तेज गति से इस दिशा में काम करते हैं. हमारी कार्यशैली है, हम किसी से कुछ भी छीनते नहीं हैं और छीने बिना भी दूसरे के हक का उसे मिले इसमें जागरूक प्रयास करते हैं. हम सब जानते हैं कि इस ಪಕ್ಷದ ರಾಷ್ಟ್ರಾಧ್ಯಕ್ಷ ಜೆಪಿ ನಡ್ಡಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪಕ್ಷ ಸ್ಥಾಪನೆಯಲ್ಲಿ ಮುಂಚೂಣಿಯಲ್ಲಿದ್ದ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಮತ್ತು ಶ್ಯಾಮಪ್ರಸಾದ್ ಮುಖರ್ಜಿ ಅವರ ಕೊಡುಗೆಯನ್ನು ಸ್ಮರಿಸಿ ಹಲವು ನಾಯಕರ ಪರಿಶ್ರಮದಿಂದ ಬೆಳೆದ ಪಕ್ಷಕ್ಕೆ ಪ್ರಧಾನಿ ನರೇಂದ್ರ ಮೋದಿ ನಾಯಕತ್ವದಲ್ಲಿ ವಿಸ್ತಾರಗೊಂಡು ಜಗತ್ತಿನ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ ಎಂದರು. ಕೇಂದ್ರ ಸರ್ಕಾರ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಕಲ್ಪನೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಸಮಾಜದ ಎಲ್ಲಾ ವರ್ಗದವರ ಜೀವನ ಉತ್ತಮಗೊಳಿಸಲು ಶ್ರಮಿಸುತ್ತಿದೆ.
ಪಕ್ಷ ಕೇಂದ್ರದಲ್ಲಿ ಮತ್ತು 12 ರಾಜ್ಯಗಳಲ್ಲಿ ಅಧಿಕಾರದಲ್ಲಿದ್ದು ಎಲ್ಲಾ ರಾಜ್ಯಗಳಲ್ಲಿ ಅಭಿವೃದ್ಧಿಯ ಪರ್ವವನ್ನು ಆರಂಭಿಸಿದೆ ಉಳಿದ ರಾಜ್ಯಗಳಲ್ಲೂ ಸಹ ಪಕ್ಷ ಜನಸಾಮಾನ್ಯರ ಕಷ್ಟಗಳಿಗೆ ಸ್ಪಂದಿಸುತ್ತಿದೆ ಬಿಜೆಪಿ ಕೇವಲ ರಾಜಕೀಯ ಪಕ್ಷವಲ್ಲ ಸಾಮಾಜಿಕ ಸಂಘಟನೆಯಂತೆ ಕೊರೋನಾ ಸಂಕಷ್ಟದ ಸಮಯದಲ್ಲಿ ಜನರ ಕಷ್ಟಗಳಿಗೆ ಪಕ್ಷ ಸ್ಪಂದಿಸಿದೆ ಎಂದು ತಿಳಿಸಿದರು और 12 राज्यों में हमारी विशुद्ध भारतीय जनता पार्टी की सरकार बनी है। उसी तरीके से वैचारिक पृष्ठभूमि पर देखा जाए तो एकात्म मानववाद से शुरू करके अंत्योदय से होते हुए सबका साथ सबका विकास सबका विश्वास ये लेते हुए भारतीय जनता पार्टी आज आगे बढ़ रही है। फिर चाहे जो कार्यक्रम गरीबों के लिए प्रधानमंत्री जी ने लिए स्वच्छता अभियान उजाला उज्ज्वला सौभाग्य योजना जनधन योजना आयुष्मान भारत ये सारी योजनाओं ने भारत की उनके नेतृत्व में तस्वीर और तकदीर बदली है ये हम सब लोग जानते हैं। और भारतीय जनता पार्टी आज 18 करोड़ सदस्यों की पार्टी बनी है दुनिया की सबसे बड़ी पार्टी बनी है आज स्थापना दिवस पर हमको ಇದಕ್ಕೂ ಮುನ್ನ ದೆಹಲಿಯಲ್ಲಿನ ಪಕ್ಷದ ಕೇಂದ್ರ ಕಚೇರಿಯಲ್ಲಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರು ಶ್ಯಾಮಪ್ರಸಾದ್ ಮುಖರ್ಜಿ ಮತ್ತು ಪಂಡಿತ್ ದೀನದಯಾಳ್ ಉಪಾಧ್ಯಾಯ ಅವರ ಪುತ್ಥಳಿಗೆ ಪುಷ್ಪನಮನ ಸಲ್ಲಿಸಿದರು ದೇಶಾದ್ಯಂತ ಎಲ್ಲಾ ಬೂತ್ ಮಟ್ಟದಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ